ಸಲ್ಲದ ಆರೋಪಗಳು ಮಾಡಿದ್ದಾರೆ, ತಮ್ಮ ಮೇಲೆ ಇರುವ ಆರೋಪ ಎಲ್ಲವೂ ಸುಳ್ಳು ಅಂತ ಏನ್ ಹೇಳಿದ್ದಾರೆ, ಅದರ ಬಗ್ಗೆ ನಾನು ಸಿ ಎಸ್ ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈಗಾಗಲೇ 25 ದಿನಗಳ ಹಿಂದೆನೆ ನಾನು ಅನೇಕ ವಿಷಯಗಳನ್ನ ಸಂಬಂಧಪಟ್ಟವ್ರಿಗೆ, ಸರ್ಕಾರದಲ್ಲಿ ಮೇಲಿರೋರಿಗೆ ಗಮನಕ್ಕೆ ತಂದಿದ್ದೇನೆ. ಅದು ಅವ್ರ ಗಮನಕ್ಕೆ ಖಂಡಿತ ಇದೆ. ಅದಾದ ನಂತರ ನಾನೇನು ಅವರು ಏನಿವತ್ತು ಕೊಟ್ಟಿದ್ದಾರೆ ಸಿ ಎಸ್ ಗೆ, ಅದರಲ್ಲಿ ನಾನು ಹೇಳಿದ ಯಾವುದೇ ಪಾಯಿಂಟ್ಗಳ ಬಗ್ಗೆ ಅವರು ರಿಬಟಲ್ ಕೊಟ್ಟಿಲ್ಲ, ಸರ್ಕಾರಕ್ಕೆ ಕೊಟ್ಟಿಲ್ಲ. ನನಗೆ ಕೊಡೋದು ಬೇಡ, ಸರ್ಕಾರಕ್ಕೆ ಕೊಟ್ಟಿಲ್ಲ. ನಾನು ಮೇಜರ್ ಒಂದು 7 ಪಾಯಿಂಟ್ಸ್ ಬಗ್ಗೆ ನಾನು ಇದರಲ್ಲಿ ಪರ್ಸನಲ್ ವಿಷಯ, ಫಸ್ಟ್ ಆಫ್ ಆಲ್ ಫೋಟೋಸ್ ಕೂಡ ಯಾವುದು ಪರ್ಸನಲ್ ವಿಷಯ ಆಗೋದಿಲ್ಲ, ಸರ್ವಿಸ್ ಕಂಡಕ್ಟ್ ರೂಲ್ ವಯೋಲೇಷನ್ ಆಗ್ತದೆ. ಆದರೆ ಅದಲ್ಲದೇ ನಾನು 7-8 ಪಾಯಿಂಟ್ಸ್ ಕರಪ್ಷನ್ ಬಗ್ಗೆ ಏನಿದೆ ಅದನ್ನು ದಾಖಲೆ ಸಮೇತ ತಂದಿದ್ದೀನಿ. ಮೊಟ್ಟ ಮೊದಲನೇದಾಗಿ ಅವ್ರ ಮೇಲೆ ಈಗಾಗಲೇ ಎನ್ಕ್ವೈರಿ ಇದೆ, ಎನ್ಕ್ವೈರಿ ಪ್ರೂವ್ ಕೂಡ ಆಗಿದೆ, ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ. ಡಾಕ್ಟರ್ ರವಿಶಂಕರ್ ಐಎಎಸ್ ಅವರು ಒಂದು ಎನ್ಕ್ವೈರಿ ಮಾಡಿದ್ರು, ಅದು ಪ್ರೂವ್ ಆಗಿದೆ. ಅದು ಬಹಳ ತಿಂಗಳಿಂದ ಡಿಲೇ ಆಗಿದೆ. ಆದರೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಡಿಸಿಪ್ಲಿನರಿ ಎನ್ಕ್ವೈರಿ ಏನಾಗಬೇಕು ಅದು ಆಗಿಲ್ಲ. ಅದು ನನ್ನ ಮೊದಲನೇ ಪಾಯಿಂಟ್. ಯಾರು ಅವ್ರನ್ನ ರಕ್ಷಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಮತ್ತೆ ಆ ಡಿಸಿಪ್ಲಿನರಿ ಎನ್ಕ್ವೈರಿ ದಯವಿಟ್ಟು ಕಂಡಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಸರ್ಕಾರದಲ್ಲಿ ಆಗ್ರಹಿಸ್ತೇನೆ. ಯಾಕಂದ್ರೆ ಸರ್ಕಾರದಲ್ಲಿ ವಿಶ್ವಾಸ ಇದೆ, ಇದು ಭ್ರಷ್ಟಾಚಾರದ ವಿಷಯವಾಗಿದೆ. ಅವ್ರದ್ದು ಆಗಲೇ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ, ಅದರ ಮೇಲೆ ಡಿ ಆಗಬೇಕು. ಅದು ನಾನು ಮೊದಲನೇ ಪಾಯಿಂಟ್ ಬರ್ತಿದ್ದೀನಿ. ಆ ನಂತರ ಅವರೇನು ಇಮೂವಬಲ್ ಪ್ರಾಪರ್ಟಿ ರಿಟರ್ನ್ಸ್ ಅಂತ ಏನು ನಾವು ಸರ್ಕಾರಕ್ಕೆ ಕೊಡ್ತೀವಿ, ಅದರಲ್ಲಿ ಅವರು ಜಾಲಹಳ್ಳಿ ಮನೆಯನ್ನು ಕಟ್ತಾ ಇದ್ದಾರೆ, ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅವರು ತಮ್ಮ ರಿಪ್ಲೈನಲ್ಲಿ ಸಿ ಎಸ್ ಕೂಡ ಹೇಳಿದ್ದಾರೆ ಅದು ಆ ಮನೆ ನನ್ನದಲ್ಲ, ನಮ್ಮ ಅತ್ತೆಯವರದು ಅಂತ. ಅತ್ತೆಯವರ ಮನೆ ಆಗಲಿ ಗಂಡನ ಮನೆ ಆಗಲಿ ಅವರು ಅಲ್ಲೇ ಇರುವಂಥವ್ರು, ಮತ್ತು ಅವ್ರ ಖರ್ಚುಗಳನ್ನು ಚಾಟ್ನಲ್ಲಿ ನಾನು ಪಡ್ಕೊಂಡ ಹಾಗೆ 1-2 ಕೋಟಿಯಷ್ಟು ಇಟಾಲಿ ಫರ್ನಿಚರ್, 6 ಲಕ್ಷ ಡೋರ್ ಹಿಂಜಸ್, 26 ಲಕ್ಷ ಜರ್ಮನ್ ಅಪ್ಲೈಯನ್ಸಸ್, ಅದು ಡ್ಯೂಟಿ ಫ್ರೀ ತರಿಸಿರೋದು ಎಲ್ಲ ಚಾಟ್ನಲ್ಲಿ ಲಭ್ಯ ಇದೆ. ಅವರದಲ್ಲದ ಮನೆಗೆ ಅವ್ರು ಯಾಕೆ ಖರ್ಚು ಮಾಡ್ತಾರೆ, ಸೊ ಅದ್ರ ಬಗ್ಗೆ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಅವ್ರದ್ದು ತನಿಖೆ ಆಗಬೇಕು. ಪ್ಲಸ್ ಶಿ ಹ್ಯಾಸ್ ನಾಟ್ ಮೆನ್ಷನ್ ದಟ್ ಹೌಸ್ ಇನ್ ಇಮೂವಬಲ್ ಪ್ರಾಪರ್ಟಿ ರಿಟರ್ನ್ಸ್ ವಿಚ್ ಇಟ್ ಸೆಲ್ಫ್ ಇಸ್ ಅ ವಯೋಲೇಷನ್ ಆಫ್ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಅದ್ರ ಬಗ್ಗೆನೂ ಮೇಜರ್ ಅಲಿಗೇಷನ್ ಇನ್ಕ್ವೈರಿ, ಅದ್ಯಾವುದೂ ಆಗೋದಿಲ್ಲ. ನೆಕ್ಸ್ಟ್ ಅವರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಒಂದು ಸರ್ಕಾರದಿಂದ ರಿಜೆಕ್ಟ್ ಆಗಿದೆ. ನಾನು ಅದನ್ನು ಮತ್ತೆ ಮನವಿ ಮಾಡ್ತಿದ್ದೇನೆ ಸರ್ಕಾರಕ್ಕೆ, ಅದರ ಮೇಲೆ ರೀಕನ್ಸಿಡರ್ ಮಾಡಿ ಅದನ್ನು ನೀವು ಮರು ತನಿಖೆಗೆ, ಅಂದರೆ ಲೋಕಾಯುಕ್ತ ತನಿಖೆಗೆ ಪರ್ಮಿಷನ್ ಕೊಡಿ ಅಂತ ಒಂದು ಹೇಳ್ತಾ ಇದ್ದೀನಿ. ಆಮೇಲೆ ಕರ್ನಾಟಕ ಅವರು ಇವಾಗ ಏನು ಎಂಡೋಮೆಂಟ್ಸ್ ಕಮಿಷನರ್ ಆಗಿದ್ದಾರೆ, TTD ಏರಿಯಾದಲ್ಲಿ ಏನು ಕರ್ನಾಟಕ ಭವನ್ ಬರ್ತಾ ಇದೆ ತಿರುಪತಿ, ಅದು ಅವರದೇ ಸ್ಟೇಟ್, ಅವರದೇ ಅಲ್ಲಿ ತುಂಬ ಗೊತ್ತಿರೋರು ಇದ್ದಾರೆ. ಆ ಒಂದು ಮೇಜರ್ ಇದಕ್ಕೆ 10 ಕೋಟಿಯಷ್ಟು ಟೆಂಡರ್ ಇಲ್ಲದಲ್ಲೇ ಒಂದು ಕಂಪನಿಗೆ ಕೊಟ್ಟಿದ್ದಾರೆ, ಬರೀ ಡಿಸೈನ್ಗೋಸ್ಕರ, ಆರ್ಕಿಟೆಕ್ಚರ್ ಡಿಸೈನ್ಗೋಸ್ಕರ 10 ಕೋಟಿ ಕೊಟ್ಟಿರುವಂಥದ್ದು. ನಾನು ಅದನ್ನು KTPP ವಯೋಲೇಷನ್, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಪ್ರಕಾರ ವಯೋಲೇಷನ್ ಆಗ್ತದೆ, ಅದನ್ನು ತನಿಖೆ ಮಾಡಿ ಅಂತ ಅದು ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ಆನಂತರ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರ ಮೇಲೆ ನೋಟಿಸ್ ಕೊಟ್ಟಿತ್ತು, ನೀವು ಮೈಸೂರಿನಲ್ಲಿರುವ ಸಾಮಾನುಗಳನ್ನು ತಗೊಂಡು ಹೋಗಿದ್ದೀರಾ ನಿಮ್ಮ ಸ್ವಂತಕ್ಕೆ ಅಂತ. ಅದರ ಬಗ್ಗೆ ಕೂಡ ಚಾಟ್ಸ್ನಲ್ಲಿ ಅವ್ರ ತಾಯಿ ತಗೊಂಡು ಹೋಗಿರೋದಾಗಿ ನನಗೆ ಡೀಟೇಲ್ಸ್ ಸಿಕ್ಕಿದೆ. ನಾನು ಅದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಆ ಸಾಮಾನುಗಳು ಎಲ್ಲಿ ಹೋದವು, ಹಾಗೂ ಅದರಲ್ಲಿ ಬೇಕಾದರೆ ಎಲ್ಲಿ ಇವೆ, ಯಾವುದೇ ಕೂಡ ನನ್ನ ಚಾಟ್ಸ್ ಒರಿಜಿನಲ್ ಐ ವಿಲ್ ಪ್ರೊಡ್ಯೂಸ್ ಬಿಫೋರ್ ಎನಿ ಏಜೆನ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇ ಹಿಂದೆ ಹರ್ಷ್ ಗುಪ್ತಾ ಅವರು ಇವರ ಮೇಲೆ 2 ಕೋಟಿ ವರ್ತ್ ಶುಗರ್ದು ಲಾಸ್ ಮಾಡಿದಂಥ ಒಂದು ರಿಪೋರ್ಟ್ ಕೊಟ್ಟಿದ್ದರು. ಅವರು ಫುಡ್ ಸೆಕ್ರೆಟರಿ ಇದ್ದರು, ಇವರು ಫುಡ್ ಕಮಿಷನರ್ ಇದ್ದರು. ಆಗ ಅದು ರಿಪೋರ್ಟ್ ಅದರ ಮೇಲೆ ಏನೂ ಆಗಲಿಲ್ಲ ಕ್ರಮ. ಸೊ ಹೀಗೆ ಆಕೆ ಮೇಲೆ ಎಲ್ಲ ಶಿಸ್ತು ಕ್ರಮಗಳು ಯಾವುದೂ ಆಗೋದಿಲ್ಲ, ಯಾವ ಶಕ್ತಿಗಳು ತಡೀತಾವೆ ನನಗೆ ಗೊತ್ತಿಲ್ಲ. ಹಾಗಾಗಿ ಆ ವಿಷಯನ ಕೂಡ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾನು ಆಗ್ರಹ ಮಾಡ್ತಿದ್ದೀನಿ ಚೀಫ್ ಸೆಕ್ರೆಟರಿ ಅವ್ರಿಗೆ. ಹಾಗೇ ಮಾನ್ಯ MLA ಅವರ ಹತ್ರ ಇವರೇನು ಸಂಧಾನಕ್ಕೆ ಅಂತ ಹೋದ
ಹೋದ್ರು, ಅದನ್ನ ಅವರು ಮಾನ್ಯ ಎಂ ಎಲ್ ಎ ಅವರು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಹೇಳಿದ್ದಾರೆ. ಸಂಧಾನಕ್ಕೆ ಹೇಗೆ ಹೋಗ್ಲಿಕ್ಕಾಗ್ತದೆ? ಒಂದು ಉನ್ನತ ಹುದ್ದೆ ಡಿ ಸಿ ಮೈಸೂರು ಅಂತ ಹುದ್ದೆಯಲ್ಲಿ ಒಂದು ಅಫಿಷಿಯಲ್ ಆಕ್ಟ್ ಮಾಡಿದ ಮೇಲೆ ಕಾಂಪ್ರಮೈಸ್ ಹೇಗೆ ಸಾಧ್ಯ? ಸೊ ಯಾವ ಇದರಲ್ಲಿ ಹೋದ್ರೂ ದಿಸ್ ಇಸ್ ಆಲ್ಸೋ ವಯೊಲೇಷನ್ ಆಫ್ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಸೊ ಇದ್ರ ಬಗ್ಗೆನೂ ತನಿಖೆ ನಡೆಸಿ ಅಂತ ನಾನು ಹೇಳ್ತಿದ್ದೇನೆ. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಆಕೆ ಕಳಿಸಿರೋದು ಕೆಲವು ಐಎಎಸ್ ಅಧಿಕಾರಿಗಳಿಗೆ, ಅದರ ಚಾರ್ಟ್ಸ್ಗಳು ನನ್ನ ಹತ್ರ ಇದೆ. ನಾನು ಅದನ್ನೇ ಹೇಳ್ತಿದ್ದೀನಿ, ಯಾವ ತನಿಖಾಧಿಕಾರಿ ಯಾವ ತನಿಖೆ ಸಂಸ್ಥೆ ಇದು ಮಾಡಿದ್ರು ಕೂಡ ನಾನು ಒರಿಜಿನಲ್ ಚಾರ್ಟ್ಸ್ ಕೊಡ್ತೀನಿ. ಅದು ಖಂಡಿತ ಇದು ಸರ್ವಿಸ್ ಏನು ಸರ್ವಿಸ್ ರೂಲ್ಸ್ ಕಂಡಕ್ಟ್ ರೂಲ್ಸ್ ವಯೊಲೇಷನ್. ಯಾಕಂದ್ರೆ ನೋಬಡಿ ಶುಡ್ ಆಕ್ಟ್ ಇನ್ ಅ ವೇ ಅನ್ಬಿಕಮಿಂಗ್ ಆಫ್ ಎನ್ ಐಎಎಸ್ ಆಫೀಸರ್ ಸೆಂಡಿಂಗ್ ದೀಸ್ ಕೈಂಡ್ ಆಫ್ ಪಿಕ್ಸ್ ಇನ್ ಡೀಸೆಂಟ್ ಒಬ್ಸೀನ್ ಪಿಕ್ಸ್ ಟು ಅದರ್ ಐಎಎಸ್ ಆಫೀಸರ್ಸ್ ಟು ಸೆಲೆಕ್ಟೆಡ್ ಆಫೀಸರ್ಸ್ ಫಾರ್ ವಾಟ್ ಎವರ್ ರೀಸನ್ ನೌ ಆ್ಯಂಡ್ ದೆನ್. ಸೊ ಅದನ್ನು ನಾನು ಇಟ್ ಈಸ್ ನಾಟ್ ಅ ಪರ್ಸನಲ್ ಮ್ಯಾಟರ್, ಅದು ಸರ್ವಿಸ್ ಕಂಡಕ್ಟ್ ರೂಲ್ಸ್ ವಯೊಲೇಷನ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನಿಜ, ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ. ವಿ ಆಲ್ ಲಿವ್ ಇನ್ ಗ್ಲಾಸ್ ಹೌಸಸ್. ಅವರು ಅದನ್ನ ಹೇಳಬೇಕು, ಅವ್ರು ಹೇಳಬೇಕು ಯಾರಿಗೆ ಕಳಿಸಿದ್ರು. ಹೇಳಿದ್ದೀನಲ್ಲ ನೀವು ಸರ್ಕಾರವನ್ನು ಕೇಳಿ, ಯಾಕೆ ಅವರ ಮೇಲೆ ಕೆಲವರು ಅದು ಅವ್ರು ಹೇಳಿ, ಅವ್ರು ಎಲ್ಲರೂ ಎಲ್ಲದನ್ನು ನನಗೆ ಬಿಟ್ಟರೆ ಯಾಕೆ? ಅವ್ರು ಹೇಳಿ ಯಾವ ತನಿಖೆ ಸಂಸ್ಥೆ ತನಿಖೆ ಮಾಡ್ತದೆ ಅವ್ರ ಹತ್ರ ನಾನು ಎಲ್ಲ ಚಾಟ್ಸ್ ಕೊಡ್ತೀನಿ. ಇಂಗ್ಲಿಷ್ ಬೈಟ್ ಮ್ಯಾಮ್ ಹಿಯರ್ ಓನ್ಲಿ ಮ್ಯಾಮ್.